ವಿರಾಟ್ ಕೊಹ್ಲಿ ಮುಂದಾಳತ್ವದ ಟೀಂ ಇಂಡಿಯಾ ಟಿ20 ವಿಶ್ವಕಪ್ಗೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ವಿರಾಟ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಈ ಬಾರಿಯ ವಿಶ್ವಕಪ್ ಗೆಲ್ಲೋದಕ್ಕೆ ಪಣ ತೊಟ್ಟಿ ನಿಂತಿದೆ ಆದರೆ ಈ ಬಾರಿ ವಿಶ್ವಕಪ್ಗೆ ಕೊಹ್ಲಿಯೇ ನಾಯಕತ್ವವನ್ನು ವಹಿಸಿದ್ರೂ ಕೂಡ ಇಲ್ಲಿ ಕೊಹ್ಲಿಯ ಸ್ಟ್ರಾಟಜಿ ಗೇಮ್ ಪ್ಲಾನ್ಗಳು ಯಾವುದೂ ಕೂಡ ನಡೆಯೋದಿಲ್ಲ ಅದ್ಯಾಕೆ ಅನ್ನೋದು ಗೊತ್ತಾ ಟಿ20 ವಿಶ್ವ ಚುಟುಕು ಮಹಾಸಮರಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ ಇದಕ್ಕೂ ಮುಂಚೆ ಪೂರ್ವಾಭ್ಯಾಸ ಪಂದ್ಯಗಳಲ್ಲಿ ಜಿದ್ದಾಜಿದ್ದಿನ ಹೋರಾಟ ಮಾಡ್ತಾ ಇರೋ ತಂಡಗಳು ಸಖತ್ ತಯಾರಿಯನ್ನ ಮಾಡ್ತಾ ಇವೆ 24ರಿಂದ ವಿಶ್ವಕಪ್ ಅಭಿಯಾನ ಆರಂಭ ಮಾಡೋ ಟೀಂ ಇಂಡಿಯಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ತಂಡಗಳನ್ನು ಮಣಿಸಿ ವಿಶ್ವಕಪ್ನ ಹಾಟ್ ಫೇವರೇಟ್ ಆಗಿ ಕಣಕ್ಕಿಳಿಯೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಆದರೆ ವಿರಾಟ್ ಮುಂದಾಳತ್ವದ ಕೊನೆಯ ಟಿ20 ವಿಶ್ವಕಪ್ ಆಡ್ತಾ ಇರೋ ಟೀಂ ಇಂಡಿಯಾ ವಿಶ್ವಕಪ್ನಲ್ಲಿ ಕೊಹ್ಲಿಯ ಗೇಮ್ ಪ್ಲಾನ್ ಸ್ಟ್ರಾಟಜಿಯಲ್ಲಿ ಕಣಕ್ಕಿಳಿತಾ ಇಲ್ಲ ಬದಲಿಗೆ ಸ್ಟ್ರಾಟಜಿ ಮಾಸ್ಟರ್ ಧೋನಿ ಮಾರ್ಗದರ್ಶನದಲ್ಲಿ ವಿಶ್ವಕಪ್ ಟೂರ್ನಿ ಆಡೋದಕ್ಕೆ ಮುಂದಾಗಿದೆ ಮೆಂಟರ್ ಆಗಿ ನೇಮಕವಾಗಿರೋ ಧೋನಿ ಮಾರ್ಗದರ್ಶನದಲ್ಲೇ ಟೀಂ ಇಂಡಿಯಾ ವಿಶ್ವಕಪ್ನಲ್ಲಿ ಆಡಬೇಕು ಧೋನಿ ನೇರವಾಗಿ ಮೈದಾನಕ್ಕಿಳಿಯದೇ ಇದ್ದರೂ ಆನ್ಫೀಲ್ಡ್ನಲ್ಲಿ ಸ್ಟ್ರಾಟಜಿ ಮಾಸ್ಟರ್ ವ್ಯೂಹಗಳನ್ನು ಕ್ಯಾಪ್ಟನ್ ವಿರಾಟ್ ಪ್ರಯೋಗಕ್ಕಿಳಿಸಲಿದ್ದಾರೆ ಇದಕ್ಕೆಲ್ಲ ಕಾರಣ ಧೋನಿಯ ಸ್ಟ್ರಾಟಜಿಯ ಸಕ್ಸಸ್ ರೇಟ್ ಒಮ್ಮೆ 2007ರಿಂದ ಮೊನ್ನೆಯ ಐಪಿಎಲ್ ಜರ್ನಿಯನ್ನ ಗಮನಿಸಿದರೆ ಸಾಕು ಮಿಸ್ಟರ್ ಕೂಲ್ನ ರಣವ್ಯೂಹಗಳು ಹೇಗಿರುತ್ತೆ ಯಾವ ರೀತಿ ಜೀನಿಯಸ್ ಮಾಸ್ಟರ್ ಪ್ಲಾನ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ 2007ರ ಚೊಚ್ಚಲ ಟಿ20 ವಿಶ್ವಕಪ್ ಫೈನಲ್ಗೆ ಏರಿದ ಭಾರತ ಕೊನೆ ಓವರ್ನಲ್ಲಿ ಮ್ಯಾಜಿಕ್ ಮಾಡಿತ್ತು ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ನಿರ್ಣಯ ಕೈಗೊಂಡಿದ್ದ ಧೋನಿ ಜೋಗಿಂದರ್ ಶರ್ಮಾಗೆ ಕೊನೆ ಓವರನ್ನ ಕೊಟ್ಟು ಅಚ್ಚರಿ ಮೂಡಿಸಿದ್ರು ಜೊತೆಗೆ ಚಾಣಾಕ್ಷ ಫೀಲ್ಡ್ ಪ್ಲೇಸ್ಮೆಂಟ್ ಕಪ್ ಗೆಲ್ಲಿಸುವಂತೆ ಮಾಡಿತ್ತು 2011ರ ಏಕದಿನ ವಿಶ್ವಕಪ್ನಲ್ಲಿ ಫಾರ್ಮ್ನಲ್ಲಿ ಇಲ್ಲದ ಧೋನಿ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದಿದ್ರು ಇದು ನಿಜಕ್ಕೂ ಅಭಿಮಾನಿಗಳನ್ನು ಒಂದು ಕ್ಷಣ ದಂಗಾಗಿಸಿತ್ತು ಇನ್ನು 2013ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಮಳೆ ಅಡ್ಡಿಯಾಯಿತು ಈ ವೇಳೆ ದುಬಾರಿಯಾಗಿದ್ದ ಈಶಾಂತ್ ಶರ್ಮಾಗೆ 18ನೇ ಓವರ್ ಕೊಟ್ಟರು ಶಾರ್ಟ್ ಪಿಚ್ ಎಸೆಯುವಂತೆ ಸೂಚಿಸಿ ಕ್ರೀಸ್ನಲ್ಲಿ ಸೆಟಲ್ ಆಗಿದ್ದ ಮಾರ್ಗನ್ ರವಿ ಬೋಪಾರ ವಿಕೆಟ್ ಉರುಳಿಸೋದಕ್ಕೆ ನೆರವಾಗಿದ್ರು ಭಾರತಕ್ಕೆ 3ನೇ ಐಸಿಸಿ ಟ್ರೋಫಿಯನ್ನ ಗೆದ್ದುಕೊಟ್ಟಿದ್ರು ಧೋನಿ ಕೇವಲ ಈ 3 ಪಂದ್ಯಗಳಲ್ಲಿ ಮಾತ್ರ ತನ್ನ ಬುದ್ಧಿವಂತಿಕೆಯನ್ನು ತೋರಿಸಿಲ್ಲ ಇನ್ನು ಅನೇಕ ಪಂದ್ಯಗಳಲ್ಲಿ ಇಂತಹ ಅನೇಕ ನಿರ್ಧಾರಗಳನ್ನು ತೆಗೆದುಕೊಂಡು ಗೆಲುವು ದಕ್ಕಿಸಿಕೊಂಡಿದ್ದಾರೆ ಇಂತಹ ಮಾಸ್ಟರ್ ಸ್ಟ್ರೋಕ್ಗಳು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಳೆದ 2 ಐಪಿಎಲ್ ಟೂರ್ನಿಗಳು ಧೋನಿ ಬ್ಯಾಟ್ನಲ್ಲಿ ಸದ್ದು ಮಾಡದೇ ಇದ್ರೂ ತನ್ನ ಚಾಣಾಕ್ಷ ನಿರ್ಧಾರಗಳಿಂದ ಪಂದ್ಯವನ್ನು ಗೆಲ್ಲಿಸಿಕೊಡ್ತಿದ್ದಾರೆ ಟಿ20 ಫಾರ್ಮ್ಯಾಟ್ನಲ್ಲಿ ಒಂದೊಂದು ಮೂಮೆಂಟ್ ಪಂದ್ಯದ ಫಲಿತಾಂಶವನ್ನ ಚೇಂಜ್ ಮಾಡುತ್ತೆ ಹೀಗಾಗಿ ಚಾಣಾಕ್ಷ ಧೋನಿಯ ರಣತಂತ್ರಗಳು ಟೀಂ ಇಂಡಿಯಾಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದರಿಂದ ಟಿ20 ವಿಶ್ವಕಪ್ ಇಂಟೆಲಿಜೆಂಟ್ ಧೋನಿಯ ಸ್ಟ್ರಾಟಜಿಗಳನ್ನೇ ವಿರಾಟ್ ಅಂಗಳದಲ್ಲಿ ಪ್ರಯೋಗ ಮಾಡಲಿದ್ದಾರೆ